subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಟ್ರೆಡಿಷ್ನಲ್ ಆಗಿ ಹುಗ್ಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ನೋಡಿ, ಇವಾಗ ಆಗಿರೋದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಲರು. ಅಂದರೆ ನಾನು ಎಲ್ಲರೂ ವೆಜಿಟೇಬಲ್ಸ್ ಹಾಕೋದಿಲ್ಲ, ನಾನು ಸ್ವಲ್ಪ ಕ್ಯಾರೆಟು ಮತ್ತು ಗ್ರೀನ್ ಪೀಸ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜನರಸ್ಸಾಗಿ ಹಾಕ್ಕೊಳ್ಳಿ. ಈಗ ಏನೇನು ಬೇಕು ನೋಡೋಣ. ಕ್ಯಾರೆಟು ಅಕ್ಕಿ ಅರ್ಧ ಕಪ್ಪು, ಸ್ವಲ್ಪ ಗ್ರೀನ್ ಪೀಸು ಮತ್ತು ಕಾಲು ಕಪ್ಪು ಹೆಸರುಬೇಳೆ, ಅಂದರೆ ಒಂದು ಕಪ್ಪು ಅಕ್ಕಿಗೆ ಅರ್ಧ ಕಪ್ ಹೆಸರುಬೇಳೆ, ಉಪ್ಪು ಮತ್ತು ಅರಶಿನ ಪುಡಿ, ಜಿಂಜರ್ ಗ್ರೇಟ್ ಮಾಡಿರೋದು ಅಂದರೆ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ನಿಮ್ಗೆ ಗೊತ್ತಲ್ಲ ಹೆಸರುಬೇಳೆ ಎಷ್ಟು ಒಳ್ಳೆಯದು ಅಂತ, ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ನೋಡಿ, ಕೋರ್ಸ್ ಪೆಪ್ಪರ್ ಪೌಡ್ರು, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಇದರಲ್ಲಿ ಇದೆಲ್ಲ ಕೆಲವು ಸೀಸನಿಂಗ್ ಇಂಗ್ರೀಡಿಯೆಂಟ್ಸು ಮತ್ತು ಅದು ಗಾರ್ನಿಷಿಂಗ್. ಇವಾಗ ನೋಡಿ, ಕರಿಬೇವಿನ ಸೊಪ್ಪು, ಹಿಂಗು ಮತ್ತು ತೆಂಗಿನಕಾಯಿ ತುರಿ, ತುಂಬ ಒಳ್ಳೆಯದು ಇದು. ರೈಸ್ ಜೊತೆ ಕಾಂಬಿನೇಷನಲ್ಲಿ ಈ ಡಿಶ್ ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ದಪ್ಪ ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಕಾಲು ಕಪ್ಪು ಹೆಸರುಬೇಳೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಹಾಗೆ ಅದಕ್ಕೆ ಅರ್ಧ ಕಪ್ಪು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಸ್ವಲ್ಪ ಪರಿಮಳ ಬಂದರೆ ಸಾಕು, ಅದು ಕಲರ್ ಚೇಂಜ್ ಆಗಬಾರ್ದು ಮತ್ತು ಸೀದೋಗಬಾರ್ದು, ಏನೂ ಆಗಬಾರ್ದು, ಕಲರ್ ಚೇಂಜ್ ಆಗಲೇಬಾರ್ದು, ಜಸ್ಟ್ ವಾರ್ಮ್ ಅಪ್ ಒಂಥರ. ಈಗ ಅದನ್ನು ತೊಳೆದುಬಿಟ್ಟು ನೀರೆಲ್ಲ ಡ್ರೈನ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ಳಿ. ನಾನು ಫಸ್ಟ್ ತೊಳಿಲಿಲ್ಲ, ರೋಸ್ಟ್ ಮಾಡೋಕ್ಕಿದೆ ಅಂತಂದ್ಬಿಟ್ಟು. ಈಗ ಅದಕ್ಕೆ 1.5 ಕಪ್ ನೀರು ಹಾಕ್ಕೊಳ್ಳಿ. ನಾನು ಹಾಕಿರೋದು 3/4 ಕಪ್ಪು, ಕಾಲು ಕಪ್ಪು ಹೆಸರುಬೇಳೆ, ಅರ್ಧ ಕಪ್ ಅಕ್ಕಿ. ಅಕ್ಕಿ ತುಂಬ ಹಳೆಯದು, ಸೊ ನಾನು 1/2 ಕಪ್ ನೀರು ಹಾಕಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ಸ್ಪೂನು ಫ್ರೋಝನ್ ಪೀಸ್ ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂಥ ಕ್ಯಾರೆಟು 1/3 ಕಪ್ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ತುಂಬ ಟ್ರೆಡಿಷ್ನಲ್ ಡಿಶ್ಯು, ಇದಕ್ಕೆ ಯಾರೂ ವೆಜಿಟೇಬಲ್ಸ್ ಹಾಕಲ್ಲ. ನಮ್ಮ ಅತ್ತೆ ಮನೇಲಿ ಇದು ಫೇವ್ರೆಟ್ ಡಿಶ್ಯು, ಇದ್ರ ಜೊತೆ ಟ್ಯಾಮರಿಂಡ್ ಗೊಜ್ಜು. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಈ ಡಿಶ್ಗೆ ಎಷ್ಟು ಬೇಕೋ ಅಂದಾಜಲ್ಲಿ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆದರೆ ನಾನು ವೆಜಿಟೇಬಲ್ಸ್ ಇವಾಗ ಅವೈಲೇಬಲ್ ಇದೆ, ಹೆಲ್ದಿ ಅಲ್ವಾ ಅಂತ ಹಾಕಿದ್ದೀನಿ. ಹಾಗೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/4 ಇಂಚು ಗ್ರೇಟ್ ಮಾಡಿರುವಂತಹ ಶುಂಠಿ ಹಾಕ್ಕೊಳ್ಳಿ. ಮತ್ತು ಕೆಲವು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್, ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಒಂದು ಸತಿ ಕೈ ಆಡಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಮಶಿ ಆಗೋ ತನಕ ಕುಕ್ ಮಾಡಿ. ಇದು ಎರಡರ ಜೊತೆ ಕಾಂಬಿನೇಷನ್, ಇದು ತುಂಬ ಟ್ರೆಡಿಷ್ನಲ್ ಇಶ್ಯೂ, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಇದು ಲಂಚ್ ಬಾಕ್ಸ್ಗೂ ಆಗುತ್ತೆ, ರಾತ್ರಿ ಡಿನ್ನರ್ಗೂ ಆಗುತ್ತೆ. ಇವಾಗ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ, ಅಷ್ಟರ ತನಕ ಅದು ಕುಕ್ಕಾಗಿ ಬರೋ ತನಕ ನಾವು ಒಂದು ಒಗ್ಗರಣೆ ತಯಾರು ಮಾಡೋಣ. 2 ಟೇಬಲ್ಸ್ಪೂನು ದೇಸಿ ಘೀ ಪ್ಯಾನ್ ಕಾದಮೇಲೆ ಕಾಯೋಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕರಗಿದ ಮೇಲೆ ಲೋ ಫ್ಲೇಮಿಗೆ ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನು ಜೀರಿಗೆ ಹಾಕಿ. ಈಗ ನೋಡಿ, ಜೀರಿಗೆ ಕ್ರ್ಯಾಕಲ್ ಆಗಿಬಿಡ್ತು, ಯಾಕಂದರೆ ತುಪ್ಪ ಕರೆಕ್ಟಾಗಿ ಕಾದಿದೆ ಅಲ್ವಾ, ಅದರಿಂದ ಜೀರಿಗೆ ಕ್ರ್ಯಾಕಲ್ ಆಗಿಬಿಡ್ತು, ಅದು ಉಳಿದಿರೋ ಜೀರಿಗೆ. ಹಾಗೆ ಇವಾಗ ಕ್ರ್ಯಾಕಲ್ ಆದ ತಕ್ಷಣ ಅದಕ್ಕೆ 1/2 ಟೀಸ್ಪೂನು ನಾನು ನಮ್ಮ ಮನೇದು ಪೆಪ್ಪರ್ನ ಪೌಡ್ರ್ ಮಾಡಿ ಫ್ರೆಶಾಗಿ ಹಾಕಿದ್ದೀನಿ, ಹೊರಗಡೆಯಿಂದ ತಂದರೆ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ನೋಡಿ, ಒಂದೇ ಒಂದು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನಕಾಯಿ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ, ಪೀಸ್ ಪೀಸ್ ಮಾಡಲಿಲ್ಲ, ಸುಮ್ಮನೆ ಬಾಯಿಗೆ ಸಿಗುತ್ತೆ ಅಂತಂದ್ಬಿಟ್ಟು ಅದು ಒಂದು ಚಿಲ್ಲಿ ಸಾಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ. ಇದು ಒಗ್ಗರಣೆ ಪೂರ್ತಿ ಆಗೋದ್ರಲ್ಲಿ ನಮ್ಮದು ಕುಕ್ಕರ್ ಇದಾಗಿ ಕುಕ್ಕರು ರೆಡಿ ಆಗುತ್ತೆ. ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳಿ. ಇದು ಇಷ್ಟೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಜೀರಿಗೆ ಆಲ್ರೆಡಿ ಕ್ರ್ಯಾಕಲ್ ಆಗಿದೆ ಅಲ್ವಾ. ಸೊ ಇದು ಜಸ್ಟ್ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಸೀದೋಗಬಾರ್ದು. ಸೊ ಜಸ್ಟ್ ಲೈಟ್ ಬ್ರೌನ್ ಒಂಥರ ಆದ ತಕ್ಷಣ ಅದಕ್ಕೆ ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ನೋಡಿ, ಹಿಂಗ್ ಪೌಡ್ರು ಚೆನ್ನಾಗಿ ಹುರಿದು ಬಿಡ್ತು ಅಲ್ವಾ. ಈಗ ನಾವು ಕುಕ್ಕರಲ್ಲಿ ಹಾಕಿರೋ ಮಿಕ್ಸು ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿದ್ರೆ ಚೆನ್ನಾಗಿ ಮಶಿಯಾಗಿ ಕುಕ್ ಆಗಿದೆ ಅನಿಸುತ್ತೆ. ಐಡಿಯಲಿ ನೋಡಿ, ಮಶಿ ಆಗಿಬಿಟ್ಟಿದೆ. ಹೀಗೆ ಮಶಿ ಆಗಬೇಕದು, ಮಶಿ ಆದರೆ ಮಾತ್ರ ಟೇಸ್ಟ್ ಆಗೋದು. ಅದೆರಡೂ ಕಂಬೈನ್ ಆಗಿಬಿಟ್ಟು ವೆಜಿಟೇಬಲ್ಸ್ ಜೊತೆ ಮಶಿ ಆದರೆ ಮಾತ್ರ ಈ ಡಿಶ್ಯು ಟೇಸ್ಟಿ ಆಗೋದು. ಇದರಲ್ಲಿ ಇದಾಗಬಾರ್ದು. ನೋಡಿ, ಇವಾಗ ಒಗ್ಗರಣೆಗೆ ಇದನ್ನು ಹಾಕ್ತಾ ಇದ್ದೀನಿ, ಆರ್ ಇದಕ್ಕೆ ಒಗ್ಗರಣೆ ಹಾಕ್ಬೋದು. ನಾನು ಒಗ್ಗರಣೆ ಫಸ್ಟ್ ಇದು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರಿಂದ ಕುಕ್ಕರ್ದಿಂದ ತೆಗೆದು ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದು ದಪ್ಪ ತಳ ಇದೆ ಆದ್ರೂ ಹೇಳಿದ್ದು. ಇವಾಗ ಇದಕ್ಕೆ ದಪ್ಪ ಆಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸೋನಾ ಮಸೂರಿ ಅಕ್ಕಿ ಹಳೆಯದು, ಅದರಿಂದ ಹಿಡಿಸುತ್ತೆ ನೀರು ಇನ್ನೂ ಸ್ವಲ್ಪ.
ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಎಷ್ಟು ಚೆನ್ನಾಗಾಯ್ತು ರೀ, ಕಲರ್ಫುಲ್ ಆಗಿ ಆಗಿಬಿಡ್ತು, ತುಂಬ ಚೆನ್ನಾಗಾಯಿತು ನೋಡಿ. ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂತು. ಆಮೇಲಿಂದ ನೋಡ್ಕೊಂಡು ಬೇಕಾದರೆ ಇವಾಗ ಸಾಲ್ಟ್ ಚೆಕ್ ಮಾಡಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ಡಿಶ್ಶು ನಮ್ಮ ಅತ್ತೆ ಮನೇಲಿ ಫೇವ್ರೆಟ್ ಡಿಶ್ಶು. ಹುಗ್ಗಿ ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ಗೊಜ್ಜು ತುಂಬ ಚೆನ್ನಾಗಾಗತ್ತೆ. ಒಳ್ಳೆ ಕಾಂಬೋ ಇದು. ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗೋತಂಕ ಲೋ ಫ್ಲೇಮಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದುಬಿಡ್ತಲ್ಲ. ಇನ್ನೂ ಜಾಸ್ತಿ ಬೇಡ, ಬಟ್ ಆಮೇಲೆ ಒಂಚೂರು ದಪ್ಪ ಆಯಿತು ಅಂದರೆ ಇನ್ನೊಂಚೂರು ಹಾಕ್ಕೊಂಡ್ರೂ ಪರವಾಗಿಲ್ಲ, ನಡೀತದೆ. ಇವಾಗ ಕುದಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಇವಾಗ ರೆಡಿ ಆಯಿತು ನಿಮಗೆ ಯಮ್ಮಿ ಹುಗ್ಗಿ ರೆಡಿ ಆಯಿತು. ಇವಾಗ ಅದಕ್ಕೆ ಹುಣಸೆ ಗೊಜ್ಜು ತಯಾರು ಮಾಡೋಣ ನೋಡಿ. ಹುಣಸೆ ಗುಡ್ಡದು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿರೋದು. ಈಗ ಅದಕ್ಕೇನೇನು ಬೇಕು ನೋಡೋಣ. ಹುಣಸೆ ಹಣ್ಣು ನಿಂಬೆ ಗಾತ್ರದಷ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ, 2 ಟೀಸ್ಪೂನು ರಸಂ ಪೌಡ್ರು ಮತ್ತು 1 ಹಸಿಮೆಣಸಿನ್ಕಾಯಿ, ಹಾಗೆ ಟರ್ಮರಿಕ್ ಪೌಡ್ರು, ಹಿಂಗು, ಸಾಸಿವೆ, ಸ್ವಲ್ಪ ಜಾಸ್ತಿ ಬೆಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅದನ್ನು ನಾನು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು. ಇವಾಗ ಅದು ಇದು ಸಮೇತ ಹುಣಸೆ ಹಣ್ಣು ಸಮೇತ ಆ ಪಲ್ಪ್ ಸಮೇತ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಪಲ್ಪು ನಮಗೆ ಸಿಗತ್ತೆ. ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ತೆಗೆದಿಡಬೇಕು ಸೀವ್ ಮಾಡಿಬಿಟ್ಟು. ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಲೋ ಫ್ಲೇಮ್ಗೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ 1 ಟೀಸ್ಪೂನು, ಹಾಗೆ 2 ಪಿಂಚು ಹಿಂಗು ಪೌಡ್ರ್ ಹಾಕ್ಕೊಳ್ಳಿ ನೋಡಿ. ಸಾಸಿವೆ ಚಟಪಟ ಆಯಿತು, ಹಿಂಗು ಚೆನ್ನಾಗಿ ಹುರಿದು ಬಂದುಬಿಡ್ತು ನೋಡಿದ್ರಲ್ಲ. ಈಗ 1/2 ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ, ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ವಾ ತುಂಬ ಚೆನ್ನಾಗಾಗತ್ತಿದ. ಈಗ 2 ಪಿಂಚು ಪ್ರೋಟೋಕಾಲು ಅಂತಂದ್ಬಿಟ್ಟು ಅರಶಿನ ಪುಡಿ, ಯಾಕಂದರೆ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವೇ. ಹಾಗೆ ಇವಾಗ ನಾವು ತೆಗೆದಿದ್ದೀವಲ್ಲ ಟ್ಯಾಮರಿನ್ ಎಕ್ಸ್ಟ್ರಾಕ್ಟು ಅಂದರೆ ಹುಣಸೆ ಹಣ್ಣದು, ಅದನ್ನು ನಾನು ಈ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಬೌಲ್ಗೆ. ಅದರಿಂದ ಹಾಕ್ಕೊಳ್ಳಿ, 1 ಕಪ್ಪಷ್ಟು ಸಿಕ್ಕಿದೆ. ಅದಕ್ಕೆ ಮಿಕ್ಸ್ ಕೊಡಿ, 1 ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು 3-4 ಮಿನಿಟ್ಸ್ ಕುಕ್ ಮಾಡಬೇಕಾಗತ್ತೆ, ಯಾಕಂದರೆ ಹುಣಸೆ ಹಣ್ಣದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ. ಸೊ ಇನ್ನೂ 1 ಕಾಲು ಕಪ್ ನೀರು ಹಾಕ್ಕೊಳ್ಳಿ ಅದಕ್ಕೆ. ಅದು ಕುದ್ದು 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 ಕಮ್ಮಿಯಾಗಿ ಬರಬೇಕು. ಈಗ ಅದಕ್ಕೆ ಸ್ವಲ್ಪ ಜಾಸ್ತಿ, ಒಂದು 3-4 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಎಷ್ಟಂದ್ರೂ ಇವಾಗ ತುಳಸಿ ಹಬ್ಬ ಆದಮೇಲೆ ಹೊಸ ಹುಣಸೆ ಹಣ್ಣು ಸಿಗುತ್ತಲ್ವ, ಅದಕ್ಕೆ ನಾನು ಇವತ್ತು ಮಾಡೋದು ಡಿಸೈಡ್ ಮಾಡಿದೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡಿ. ಅದು ಇವಾಗ ಥಿಕ್ಕನಾಗಿ ಬರೋ ತನಕ ಕುಕ್ ಮಾಡಬೇಕಾಗತ್ತೆ. ಇವಾಗ ಬೆಲ್ಲ ಇದು ಸಾಲ್ಟ್ ಅಂದರೆ ಉಪ್ಪು ಎಲ್ಲ ಹಾಕಿದ್ರಿಂದ ಅದು ತೆಳುವಾಗಿ ಬಂದ್ಬಿಡತ್ತೆ ಈಗ ಗೊಜ್ಜು. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ, ಇವಾಗ ಕುದೀತಾ ಇದೆ, ಸಾಧಾರಣ ಆಗಿದೆ. ಇದಕ್ಕೆ 2 ಟೀಸ್ಪೂನು ರಸಂ ಪೌಡ್ರು, ನೀವು ಯಾವುದು ಯೂಸ್ ಮಾಡ್ತಿರೋ ರಸಂ ಪೌಡ್ರು ಅದನ್ನು ಹಾಕಿ ಮತ್ತೆ ಅದನ್ನು ಕುಕ್ ಮಾಡಬೇಕು ಒಂದು 3-4 ಮಿನಿಟ್ಸು. ನೋಡಿ ಇವಾಗ ದಪ್ಪ ಆಗಿ ಬಂತು, ನೋಡಿದೆಲ್ಲ ಕಾಣ್ತಾ ಇದೆಯಲ್ಲ, ಇಷ್ಟು ದಪ್ಪ ಆಗಬೇಕದು, ಚಿಕನ್ ಆಗಿಬಿಡ್ತು. ಇದಕ್ಕೆ ಸ್ಲರಿ ಹಾಕೋಣ, 1/2 ಟೀಸ್ಪೂನ್ಗಿಂತ ಕಮ್ಮಿ ಗೋಧಿ ಹಿಟ್ಟನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ಹಾಕಿದ್ದೀನಿ. ಇದು ಮತ್ತೆ ಕುಕ್ ಆಗಬೇಕು, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ವ. ಚೆನ್ನಾಗಿ ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮ್ನಲ್ಲಿ. ನೋಡಿ ಇವಾಗ ಆಗ್ತಾ ಬಂತು, ಸಣ್ಣ ಸಣ್ಣ ಕುದಿ ಬರ್ತಾ ಇದೆ. ಮತ್ತೆ ಇವಾಗ ನೋಡಿ ಆಯಿತು, ದಪ್ಪ ಆಗಿ ಬಂತು. ಹಿಟ್ಟಲ್ಲೇ ದಪ್ಪ ಆಗುತ್ತದೆ, ಇನ್ನೂ ಏನು ದಪ್ಪ ಮಾಡಬೇಕಂತಿಲ್ಲ, ನಾವು ಇಡ್ತೀವಲ್ಲ ಅಲ್ಲೇ ದಪ್ಪ ಆಗಿ ಬಂದುಬಿಡತ್ತದು. ಹ್ಞೂ, ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈಗ ಹುಗ್ಗಿ ಬಡಿಸ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ. ನೋಡಿ ಬಡಿಸ್ತಾ ಇದ್ದೀನಿ, ಹಾಗೆ ಅದಕ್ಕೆ ಹುಣಸೆ ಗೊಜ್ಜು ಕೂಡ ಬಡಿಸ್ಕೊಳ್ಳಿ ಸೈಡ್ನಲ್ಲಿ. ಓ ತುಂಬ ಚೆನ್ನಾಗಿರತ್ತೆ ರೀ, ಏನೂ ಬೇಕಂತಿಲ್ಲ. ಒಂದು 2 ಟೀಸ್ಪೂನು ಹುಣಸೆ ಗೊಜ್ಜದ ಬಿಟ್ಟು ಒಂದು ಪ್ಲೇಟ್ ತುಂಬ ಹುಗ್ಗಿ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಿಗೆ ಕೂಡ ಹೋಗಿಡ್ಬೋದು, ಹುಣಸೆ ಗೊಜ್ಜು ಮತ್ತು ಲಂಚ್ ಬಾಕ್ಸಿಗೆ ಕೂಡ ಹೋಗಬೇಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ.